ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ. ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು. ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನೋಡಿ ಇವಾಗ ನಾನು ಮಾಡ್ತೀನಿ. ನಮಸ್ತೆ ಗೆಳೆಯರೇ, ನೋಡಿದ್ರಲ್ಲ ಇವನ ಹೆಸರು ಗೋಭುವನ್ ಅಂತ. ನಮಗೆ ಮಾದರಿಯಾಗಿ ಹೇಗೆ ಗೋಮೂತ್ರ ಮತ್ತು ಗೋಮಯವನ್ನು ಉಪಯೋಗಿಸುವುದು ಅಂತ ತೋರಿಸುತ್ತಿದ್ದಾನೆ. ಅವನು ತುಂಬಾ ಕಷ್ಟಜೀವಿ, ಗೋವುಗಳ ಸೇವೆಯಲ್ಲೇ ಅವನು ಕಾಲ ಕಳೆಯುತ್ತಿದ್ದಾನೆ. ಅದಕ್ಕೆ ಅವನ ದೇಹ ಸಾಮುದ್ರಿಕೆ ನೋಡಿ, ಎಷ್ಟು ದಷ್ಟಪುಷ್ಟವಾಗಿದ್ದಾನೆ, ಶಕ್ತಿಶಾಲಿಯಾಗಿದ್ದಾನೆ. ಆಯುರ್ವೇದದ ಚರಕ ಸಂಹಿತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಚರಕ ಹೇಳುತ್ತಾನೆ, ಗೋಮಯವನ್ನ ಮತ್ತು ಅನೇಕ ಪ್ರಾಣಿಗಳ ಮೂತ್ರವನ್ನ ಗೋಮೂತ್ರವೂ ಸೇರಿ ಹೇಗೆ ಬಳಸುವುದು ಎಂದೆಲ್ಲ ಹೇಳುತ್ತಾನೆ. ಸರ್ವ ರೋಗ ನಿವಾರಣೆಯಾದ ಗೋಮಯ ಗೋಮೂತ್ರದಿಂದ ಪಂಚಗವ್ಯ ಘೃತ ತಯಾರಾಗುತ್ತದೆ. ಇವುಗಳನ್ನು ಬಳಸುವುದರಿಂದ ಔಷಧಿಯೇ ಇಲ್ಲದಂತಹ ಸೂರ್ಯಶ್ರಾಪ, ಸೂರ್ಯಾಸಿಸ್ ಮುಂತಾದ ಚರ್ಮರೋಗಗಳು ಮತ್ತು ವಾಸಿಯೇ ಆಗದಿರುವಂತಹ ಜ್ವರಗಳು, ತುಂಬ ಕೊನೆಯ ಮಟ್ಟದಲ್ಲಿರುವಂತಹ ಅರ್ಬುದ ರೋಗ ಅಂದರೆ ಕ್ಯಾನ್ಸರು ಎಲ್ಲ ವಾಸಿಯಾಗುತ್ತದೆ. ಇದನ್ನು ನಾವು ಶ್ರದ್ಧೆಯಿಂದ ಬಳಸುತ್ತಿಲ್ಲ ಅಷ್ಟೇ. ಧನ್ಯವಾದ. ಅಹೋರಾತ್ರ.